हेलो एव्रीवन वेलकम बैक टू माय चैनल हेगिदीरा फ्रेंड्स एल्लरू फ्रेंड्स इवत्तिन वीडियोदल्ली नानु तुंबाने चेन्नागिरुवंत लेडीस लाइट वेट बैंगल गळन्नु तोरिस्ता इदीनि जोतेगे लेडीस वेर कडगळन्नु कूड तोरिस्ता इदीनि वीडियो तुंबा चेन्नागिदे अंद्रे डिसैन्स ओंदक्किंत ओंदु तुंबाने चेन्नागिदवे सो नीवु एल्लू कूड वीडियोन स्किप माडदे एंड तनक नोडि प्रतियोंदु डिसैन केळगडे नानु एक्साक्ट आगि इरुवंत गोल्ड ग्रामु हागे जोतेगे आ डिसैनु अवेलेबल इरुवंत गोल्ड शॉप नेमु हागे कांटेक्ट नंबर अन्नु कूड कोट्टिर्तीनि सो निमगे नानु तोरिसुवंत डिसैन ಯಾವುದಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬಹುದು ನೀವು ಇಲ್ಲಿ ಮೊದಲಿಗೆ ಕಾಣ್ತಿರುವಂತದ್ದು ತುಂಬಾನೇ ಚೆನ್ನಾಗಿರುವಂತ ಒಂದು ಲೈಟ್ ವೇಟ್ ಅಲ್ಲಿ ಬಂದಿರುವಂತ ಕಳ ತುಂಬಾನೇ ಚೆನ್ನಾಗಿದೆ ಇದನ್ನ ನೀವು ಡೈಲಿ ವೇರ್ ಮಾಡಬಹುದು ಆಫೀಸ್ ಗೆ ಹೋಗೋರು ಕಾಲೇಜ್ ಗೆ ಹೋಗುವಂತ ಮಕ್ಕಳಿಗೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ತೀರಾ ಕಮ್ಮಿ ಗ್ರಾಮ್ ಅಲ್ಲಿ ಇರುವಂತ ಕಳ ಹಾಗೆ ಇವತ್ತಿನ ಎಲ್ಲಾ ಜುವೆಲ್ಲರಿ ಡಿಸೈನ್ಸ್ ಗಳು ಅವೈಲೇಬಲ್ ಇರುವಂತದ್ದು ಹರ್ಷ್ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಆಲ್ರೆಡಿ ನಿಮಗೆ ಕಾಣ್ತಾನೆ ಇದೆ ಅಲ್ವಾ ಸೋ ನಿಮಗೆ ಯಾವುದಾದರೂ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಂಬಹುದು ಹಾಗೆ ಇನ್ನು ಇದರ ವೇಟ್ ಬಂದು ಕೇವಲ 6 ಗ್ರಾಂ 708 ಮಿಲಿಯಲ್ಲಿ ಆಗಿರುವಂತ ಒಂದು ಬ್ಯೂಟಿಫುಲ್ ಕಡ ನೀವು ಚಿನ್ನದ ಬಳೆಗಳನ್ನು ಮಾಡ್ಸ್ತೀನಿ ಅಂದ್ರು ಕೂಡ ಮಿನಿಮಮ್ ಆಗಿ 10 ಗ್ರಾಂ ಅಂದ್ರೆ ಒಂದೊಂದು ಬಳೆಯಲ್ಲಿ 10 ಗ್ರಾಂ ಬೇಕೇ ಬೇಕು ಸೋ ಈ ತರ ನೀವು ಮಾಡ್ಸ್ಕೊಂಡ್ರೆ ನಿಮಗೆ ಸ್ವಲ್ಪ ಈಜಿ ಆಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ನಾನು ತೋರಿಸ್ತಿರುವಂತದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಕಡ ಇದರಲ್ಲಿ ನೋಡಿ ಹಾರ್ಟ್ ಶೇಪ್ ಅಲ್ಲಿ ಬಂದಿದೆ ಜೊತೆಗೆ ಸ್ಟೋನ್ ವರ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಅಷ್ಟೇ ತೀರಾ ಕಮ್ಮಿ ಗ್ರಾಮ್ ಅಲ್ಲಿ ಆಗಿರುವಂತದ್ದು ಅಂದ್ರೆ 6 ಗ್ರಾಂ 210 ಮಿಲಿಯಲ್ಲಿ ಆಗಿರುವಂತ ಒಂದು ಬ್ಯೂಟಿಫುಲ್ ಕಡ ಇದು ಕಡ ಅಥವಾ ನೀವು ಸಿಂಗಲ್ ಬ್ಯಾಂಗಲ್ ಅಂತ ಬೇಕಾದರೂ ಹೇಳಬಹುದು ಡೈಲಿ ವೇರ್ ಮಾಡುವಂತದ್ದು ಅಥವಾ ನೀವು ಪಾರ್ಟಿ ವೇರ್ ಆತರ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸಿಂಗಲ್ ಬ್ಯಾಂಗಲ್ ಅಥವಾ ಲೇಡೀಸ್ ಕಡ ತುಂಬಾನೇ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡು ಕಡೆಯಿಂದ ಒಂದು ಫ್ಲವರ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಈ ತರ ಎಲ್ಲ ತಗೊಂಡ್ರೆ ಇದು ಗಟ್ಟಿಮುಟ್ಟಾಗಿರುತ್ತೆ ಎಲ್ಲೂ ಕೂಡ ಟೊಳ್ಳಾಗಲ್ಲ ಅಂದ್ರೆ ಬೆಂಡ್ ಆಗಿ ಹೋಗಲ್ಲ ಬಳೆಗಳ ತರ ಇದರ ವೇಟ್ ಬಂದು 9 ಗ್ರಾಂ ಅಂದ್ರೆ 1 ಪವನ್ ಮೇಲೆ 1 ಗ್ರಾಂ ಎಕ್ಸ್ಟ್ರಾ ಇದೆ ತುಂಬಾನೇ ಚೆನ್ನಾಗಿ ಅಂದ್ರೆ ಗಟ್ಟಿಮುಟ್ಟಲ್ಲಿ ಬಂದಿರುವಂತ ಒಂದು ಸಿಂಗಲ್ ಬ್ಯಾಂಗಲ್ ಈ ಡಿಸೈನ್ ಕೂಡ ನಿಮಗೆ ಅವೈಲೇಬಲ್ ಇರುವಂತದ್ದು ಹರ್ಷ್ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಿಮಗೆ ಆಲ್ರೆಡಿ ಕಾಣ್ತಾನೆ ಇದೆ ಸೋ ಯಾವುದಾದರೂ ಡಿಸೈನ್ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನು ಈ ನಂಬರ್ ಗೆ ವಾಟ್ಸ್ಆಪ್ ಥ್ರೂ ಕಳಿಸ್ಕೊಟ್ಟು ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಿಂಗಲ್ ಕಡ ಇದರಲ್ಲಿ ನೋಡಿ ಸಿಂಗಲ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ತುಂಬಾ ಗಟ್ಟಿಮುಟ್ಟಾಗಿದೆ ಇದು ತುಂಬಾ ತೆಳ್ಳಗೆ ಬಂದಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ ಈ ತರ ಕಡಗಳು ಆಮೇಲೆ ಈ ತರ ಕಡಗಳನ್ನು ತೆಗಿಲಿಕ್ಕೆ ಸ್ಕ್ರೂ ತರ ಇರುತ್ತೆ ಆ ಕಡೆ ಒಂದು ಸೈಡ್ ಅಲ್ಲಿ ಸ್ಕ್ರೂ ತರ ಇರುತ್ತೆ ನಿಮಗೆ ಕಾಣ್ತಾನೆ ಇರಬಹುದು ಇಲ್ಲಿ ಟ್ಯಾಗ್ ಕೊಟ್ಟಿದ್ದರಲ್ಲ ಸೋ ಅಲ್ಲಿ ನೀವು ನೋಡ್ತಾನೆ ಇರಬಹುದು ಸ್ಕ್ರೂ ಅನ್ನು ಕೊಟ್ಟಿದ್ದಾರೆ ಸೋ ಸ್ಕ್ರೂ ಮುಖಾಂತರ ಓಪನ್ ಮಾಡಿ ಕೈಗಳಗಡೆ ಹಾಕೊಂಡ್ಬಿಟ್ಟು ಆಮೇಲೆ ಪುನಃ ಸ್ಕ್ರೂ ಅನ್ನು ಲಾಕ್ ಮಾಡ್ಕೊಬೇಕು ತುಂಬಾನೇ ಒಂದು ಕ್ಯೂಟ್ ಆಗಿ ಕಾಣುವಂತ ಕಡಗಳು ಇದೆಲ್ಲ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ನೀವು ಆಫೀಸ್ ವೇರ್ ಅಥವಾ ಕಾಲೇಜ್ ವೇರ್ ಮಾಡುವಾಗ ತುಂಬಾನೇ ಒಂದು ಸ್ಟೈಲಿಶ್ ಲುಕ್ ಕೊಡುತ್ತೆ ಇಲ್ಲಿ ಇದರ ವೇಟ್ ಬಂದು ಕೇವಲ 8 ಗ್ರಾಂ 20 ಮಿಲಿಯಲ್ಲಿ ಆಗಿರುವಂತ ಒಂದು ಕಡ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾನೆ ಇರಬಹುದು ಕಡದ ಹ್ಯೂಜ್ ಕಲೆಕ್ಷನ್ ಇದೆ ಬರೀ ಸ್ಟೋನ್ ವರ್ಕ್ ಅಲ್ಲಿ ಆಗಿರುವಂತ ಕಡಗಳು ಸಿಂಗಲ್ ಲೇಯರ್ ಹಾಗೆ ಡಬಲ್ ಲೇಯರ್ ಕಡಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಸೋ ಕಡಗಳ ಮೇಲ್ಗಡೆ ಈ ತರ ಸ್ಟೋನ್ ಬಂದ್ರೆ ತುಂಬಾನೇ ಒಂದು ರಿಚ್ ಲುಕ್ ಕೊಡುತ್ತೆ ಕಡಕ್ಕೆ ಎರಡು ಕಡದಲ್ಲಿ ಹಾರ್ಟ್ ಶೇಪ್ ಅನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಕಡ ನಿಮಗೆ ಲೇಯರ್ ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿರುವಂತದ್ದು ಇದೆಲ್ಲ ಕಡಗಳು ನಿಮಗೆ 11 ರಿಂದ 12 ಗ್ರಾಂ ಒಳಗಡೆ ಅವೈಲೇಬಲ್ ಇರುವಂತ ಕಡಗಳು ನೆಕ್ಸ್ಟ್ ನೋಡಿ ಇಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎರಡು ಸಿಂಗಲ್ ಬ್ಯಾಂಗಲ್ ಗಳು ಇದನ್ನ ಬ್ಯಾಂಗಲ್ ಅಂತಲೂ ಹೇಳಬಹುದು ನೀವು ಕಡ ಅಂತ ಬೇಕಾದರೂ ಹೇಳಬಹುದು ಇದಕ್ಕೂ ಕೂಡ ಅಷ್ಟೇ ನೋಡಿ ಸ್ಕ್ರೂ ಅನ್ನ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಕ್ರೂ ಅನ್ನ ಕೊಟ್ಟಿರ್ತಾರೆ ನೋಡಿ ಆಮೇಲೆ ಸ್ಟೋನ್ ವರ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಿದೆ ನೀವು ಸಿಂಗಲ್ ಬ್ಯಾಂಗಲ್ ಮಾಡ್ಸ್ಕೊಂಡ್ರೆ ಅಂದ್ರೆ ನೀವು ಬ್ಯಾಂಗಲ್ ಮಾಡ್ಸ್ಕೊಂಡ್ರೆ 10 ಗ್ರಾಂ ಅಲ್ಲೆಲ್ಲ ಬ್ಯಾಂಗಲ್ ಮಾಡ್ಸ್ಕೊಂಡ್ರೆ ತುಂಬಾ ಬ್ರಾಡ್ ಆಗಿ ಬರೋದಿಲ್ಲ ಬಂದ್ರೂ ಅದು ಲೈಟ್ ವೇಟ್ ಅಲ್ಲಿ ಆಗಿರುತ್ತೆ ಸೋ ಬೇಗನೆ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತರ ಸಿಂಗಲ್ ಕಡಗಳನ್ನು ಮಾಡ್ಸ್ಕೊಂಡ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಫೈನಲಿ ಇದರ ವೇಟ್ ಬಂದು ಕೇವಲ 20 ಗ್ರಾಂ ಅಲ್ಲಿ ಆಗಿರುವಂತ ಎರಡು ಬಳೆಗಳು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಒಂದು ಬ್ಯಾಂಗಲ್ ಸೆಟ್ ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದು ತುಂಬಾನೇ ಗಟ್ಟಿಮುಟ್ಟಾಗಿ ಬಂದಿರುವಂತದ್ದು ಅಂದ್ರೆ ಮನೆಯಲ್ಲಿ ನಾವು ಡೈಲಿ ಕೆಲಸ ಮಾಡ್ತಾ ಇರುವಾಗ ಈ ತರ ಬ್ಯಾಂಗಲ್ ಗಳನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ದೊಡ್ಡ ದೊಡ್ಡ ಬ್ಯಾಂಗಲ್ ಗಳನ್ನೆಲ್ಲ ಹಾಕೊಂಡ್ರೆ ಅದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಸೋ ಈ ತರ ಗಟ್ಟಿಮುಟ್ಟ ಅಂದ್ರೆ ಸ್ಟ್ರಾಂಗ್ ಆಗಿರುವಂತ ಬ್ಯಾಂಗಲ್ ಗಳನ್ನ ನಾವು ಮನೆಯಲ್ಲಿ ಹಾಕೊಬಹುದು ಇನ್ನು ಇದರ ವೇಟ್ ಬಂದು 32 ಗ್ರಾಂ ಅಂದ್ರೆ 4 ಪೀಸಿನ ವೇಟ್ ಬಂದು 32 ಗ್ರಾಂ ನೀವಿಲ್ಲಿ ಒಂದೊಂದು ಬಳೆಗಳಲ್ಲಿ ಎಷ್ಟೆಷ್ಟು ಗ್ರಾಂ ಇದೆ ಮೇಡಂ ಅಂತ ಕೇಳೋದಾದ್ರೆ ಒಂದೊಂದು ಬಳೆಗಳಲ್ಲಿ ಇರುವಂತದ್ದು ಕೇವಲ 8 ಗ್ರಾಂ 8 ಗ್ರಾಂ ಅಂದ್ರೆ 1 ಪವನ್ ಸೋ 4 ಬ್ಯಾಂಗಲ್ ಅಲ್ಲಿ ಸೇರಿ 4 ಪವನ್ ಅಂದ್ರೆ 32 ಗ್ರಾಂ ಅಲ್ಲಿ ಆಗಿರುವಂತ ಬಳೆಗಳ ಸೆಟ್ ಇದು
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಯೂಟಿಫುಲ್ ಆಗಿರುವಂತಹ ಬಳೆ ಹಾಗೂ ಲೇಡೀಸ್ ಕಡಗಳ ಒಂದು ಡಿಸೈನ್ ಅನ್ನ, ಹಾಗೆ ಇವತ್ತು ನಾನು ತೋರಿಸಿರುವಂತಹ ಬಳೆ ಡಿಸೈನ್ಗಳಲ್ಲಿ ಯಾವುದಾದ್ರೂ ನಿಮಗೂ ಕೂಡ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಅನ್ನು ಕಳಿಸ್ಬಿಟ್ಟು ಮಾಡಿಸ್ಕೊಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವಿಡಿಯೋ ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.